ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಪವರ್ ಮಿನಿಸ್ಟರ್ ಆಗುವಂತ ನನ್ನನ್ನು ಬಿಜೆಪಿಗೆ ಕಳುಹಿಸಿದ್ದೇ ಕಾಂಗ್ರೆಸ್ಸಿಗರು. ಮುನಿರತ್ನ ಸ್ಫೋಟಕ ಹೇಳಿಕೆ. ನಿನ್ನೆಯಷ್ಟೇ ಆರ್ಆರ್ ನಗರದ ಉಪಚುನಾವಣೆ ಮುಗಿದಿದೆ. ಈ ಸಂಬಂಧ ಇಂದು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನಿನ್ನೆಯ ಮತದಾನದ ಬಗ್ಗೆ ಮಾತನಾಡಿದ ಮುನಿರತ್ನ, ನಮ್ಮ ಕ್ಷೇತ್ರದಲ್ಲಿ ಹಲವು ಫ್ಯಾಕ್ಟರಿ ಮುಚ್ಚಿ ಹೋಗಿವೆ. 45 ಒಳ್ಳೆಯ ಪರ್ಸೆಂಟ್ ಏಜ್ ಮತದಾನ ಜನ ಬುದ್ಧಿವಂತರಿದ್ದಾರೆ. ಕಡಿಮೆ ಪರ್ಸೆಂಟ್ ಏಜ್ ಮತದಾನ ಆದರೆ ನಮಗೆ ಅನುಕೂಲ ಎಂಬುದನ್ನು ಕಾಂಗ್ರೆಸ್ ಬಿಡಬೇಕು. ನಾನು ಮತಭಿಕ್ಷಕ, ನಾನು ಗೆದ್ದೆ ಎಂದು ಹೇಳುವುದಿಲ್ಲ, ಮತಭಿಕ್ಷೆ ಕೇಳುವವನಾಗಿ ಹೇಳುವುದಿಲ್ಲ. ನಿಮ್ಮನ್ನು ಸಚಿವ ಮಾಡ್ತಾರಾ ಅಂತ ಕೇಳಿದಕ್ಕೆ ಯಡಿಯೂರಪ್ಪ ಕೊಟ್ಟ ಮಾತು ಉಳಿಸಿಕೊಳ್ತಾರೆ. ಎಲ್ಲರನ್ನು ಸಚಿವರನ್ನಾಗಿ ಮಾಡಿದ್ದಾರೆ, ಎಲ್ಲವನ್ನು ಕಾಲ ತೀರ್ಮಾನ ಮಾಡುತ್ತೆ ಅಂತ ಉತ್ತರಿಸಿದ್ರು. ಇನ್ನು ಹಲವರು ನಮಗೆ ಶುಭ ಕೋರಿದ್ದಾರೆ, ಆಶೀರ್ವಾದ ಮಾಡಿ ಇಲ್ಲಿಗೆ ಕಳಿಸಿದವರು ಶುಭ ಕೋರಿದ್ದಾರೆ. ಬಿಎಸ್ವೈ ತಮ್ಮ ಗೆಲುವಿನ ಬಗ್ಗೆ ಅವರ ಅನುಭವದ ಮೇಲೆ ಹೇಳಿದ್ದಾರೆ. ಕಾಂಗ್ರೆಸ್ 80 ಜನ ಇಟ್ಟುಕೊಂಡು ಆಡಳಿತ ನಡೆಸಲು ಬರಲಿಲ್ಲ, ಬೇಸತ್ತು ಆಚೆ ಬಂದಿದ್ದೇವೆ, ನೀನು ಪವರ್ ಮಿನಿಸ್ಟರ್ ಆಗಬೇಕು ಎಂದು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ತಿರುಗೇಟು ನೀಡಿದ್ದಾರೆ. ಈ ಭೂಮಂಡಲದಲ್ಲಿ ಅವರು ಹೇಳಿದ ದೇವಾಲಯಕ್ಕೆ ಬಂದು ಆಣೆ ಮಾಡಲು ಸಿದ್ಧನಿರುವೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಕಲಿ ವೋಟರ್ ಐಡಿ ಇಲ್ಲ ಅಂತ ಹೇಳಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಾಯ ಕೇಳುವೆ, ನನಗಾಗಿ ಯಾರ ಬಳಿಯೂ ಕೇಳಲ್ಲ ಅಂತ ಮುನಿರತ್ನ ಹೇಳಿದರು. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಆವಾಗಲೂ ಸಹ 35, 36, 38% ಪೋಲಿಂಗ್ ಆಗಿರೋದು ನಾವು ನೋಡಿದ್ದೇವೆ. ಆದರೆ ಇಂಥ ಕೊರೋನಾ ಅಂತ ಒಂದು ಸಂದರ್ಭದಲ್ಲಿ ಸುಮಾರು 45% ಮತದಾನ ಆಗಿರೋದು ಅದು ಒಳ್ಳೆಯ ಮತದಾನನೇ. ಯಾಕಂದರೆ ಇವತ್ತು ಭಾಳಷ್ಟು ಜನ ಬಡವರು, ಮಧ್ಯಮ ವರ್ಗದವರು ಭಾಳಷ್ಟು ಜನ ಊರುಗಳಿಗೆ ಹೋಗಿದ್ದಾರೆ. ಇಲ್ಲಿ ಗಾರ್ಮೆಂಟ್ಸ್ ಕಾರ್ಖಾನೆಗಳು ಮುಚ್ಚೋಗಿದೆ. ಸುಮಾರು ನಮ್ಮ ಕ್ಷೇತ್ರದಲ್ಲೇ ಒಂದು 30-40 ಫ್ಯಾಕ್ಟ್ರಿಗಳು ಮುಚ್ಚೋಗಿದೆ. ಅದರಲ್ಲಿ ಸುಮಾರು ಒಂದೊಂದು ಫ್ಯಾಕ್ಟ್ರಿನಲ್ಲಿ ಶಿಫ್ಟ್ ವೈಸ್ ತೊಗೊಂಡ್ರು 2000 ಜನ ಕೆಲಸ ಮಾಡೋಂಥವ್ರು. ಅವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಇದು ಬಂದು ನಮಗೆ ಈ ಕೊರೋನಾ ಬಂದು ಆಮೇಲೆ ವಾರದ ಮಧ್ಯದಲ್ಲಿ ಅಂದರೆ ಮಂಗಳವಾರ ಬಂದಿರೋಂಥದ್ದು ಎಲ್ಲ ಒಂದು ಕಡೆ ಪರ್ಸೆಂಟೇಜ್ 10% ಕಡಿಮೆ ಆಗಿದೆ. 10 ಅಲ್ಲ, ಒಂದು 7% ಕಮ್ಮಿ ಆಗಿದೆ. ಕಳೆದ ಬಾರಿ 52 ಆಗಿತ್ತು, ಈಗ 45 ಆಗಿದೆ. ಇವತ್ತಿನ ದಿನಕ್ಕೆ ತೊಗೊಂಡ್ರೆ ಒಳ್ಳೆ ಪರ್ಸೆಂಟೇಜ್ 45 ನೋಡಿ. ಅವ್ರಿಗಿರ್ತಕ್ಕಂತಹ ಅನುಭವ, ಅವರ ಹಿರಿತನ ಅವ್ರು ಹೇಳಿರ್ಬೋದು, ಅವರು ಅವ್ರ ಅನುಭವದ ಮೇಲೆ ಹೇಳಿರ್ಬೋದು. ಆದರೆ ನಾನು ಒಬ್ಬ ಮತಭಿಕ್ಷೆ ಬೇಡವನಾಗಿ ನಾನು ಆ ಮಾತುಗಳು ಮಾತಾಡ್ತೀನಿ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಹೆಸರು ಯಡಿಯೂರಪ್ಪನವರು ಕೊಟ್ಟ ಮಾತು ತಪ್ಪಲ್ಲ. ಆ ಮಾತು ಪ್ರಕಾರ ಅವರು ಈಗಾಗಲೇ ಎಲ್ಲರನ್ನೂ ಸಚಿವರನ್ನು ಮಾಡಿದ್ದಾರೆ. ಅದೇ ಮಾತಲ್ಲಿ ಅವರು ನಾನು ನನ್ನ ಕರ್ತವ್ಯ, ನಾನು ಮಾತು ಕೊಟ್ಟಿದ್ದೇನೆ, ಸಚಿವನ್ ಮಾಡ್ತೀನಿ ಅಂತ ಮೊನ್ನೆ ಹೇಳಿದ್ದಾರೆ. ಆದರೆ ಆ ಹೇಳಿರೋ ಮಾತನ್ನ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಇಲ್ಲ ಸರ್, ಈಗ ತಾವು ಎಲ್ಲ ಸೇರಿ ರಾಜೀನಾಮೆ ಕೊಟ್ಟಿದ್ರಿ, ಮತ್ತು ಪ್ರಮುಖವಾಗಿ ತಮ್ಮದು ಒಂದು ಮಹತ್ವದ ಪಾತ್ರ ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ ವಿಶ್ವನಾಥ್ ಇನ್ನೂ ಸಚಿವ ಸ್ಥಾನ ಕೊಟ್ಟಿಲ್ಲ, ಎಂ ಟಿ ಬಿ ಕೊಟ್ಟಿಲ್ಲ, ಶಂಕರ್ ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಹೋಗಿದ್ದಿದ್ದು. ಈಗ ಒಂದು ಹೇಳ್ತೀನಿ, ಅವರೆಲ್ಲ ವಿಧಾನ ಪರಿಷತ್ ಸದಸ್ಯರಾದರು, ನಾನು ಆಗಿರಲಿಲ್ಲ. ಕಾಲನೇ ತೀರ್ಮಾನ ಮಾಡುತ್ತೆ, ಅದೇ ರೀತಿ ಪ್ರತಿಯೊಂದಕ್ಕೂ ಕಾಲನೇ ತೀರ್ಮಾನ ಮಾಡುತ್ತೆ. ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ನಾನು ಏನೂ ಅಲ್ಲ. ಇವತ್ತು ನನಗೆ ಚುನಾವಣೆ ನಡೆದಿದೆ, ಮುಂದಿನ ಭವಿಷ್ಯ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಖಂಡಿತವಾಗಲೂ ಇದು ನಾನು ಹೇಳೋದಲ್ಲ, ನಾವಿಲ್ಲಿಂದ ಹೋದಾಗ ನಮಗೆ ಶುಭ ಕೋರಿದ್ರು, ಕೆಲವರು ಶುಭ ಕೋರಿದ್ದಾರೆ. ನಿಮಗೆಲ್ಲ ಒಳ್ಳೇದಾಗಲಿ, ನೀವೆಲ್ಲ ಒಳ್ಳೆ ಪೋರ್ಟ್ಫೋಲಿಯೋಗಳು ತೊಗೊಳ್ಳಿ ಅಂತ ಶುಭ ಕೋರಿದ್ದಾರೆ. ಅವರು ಹೇಳಿದ್ದಾರೆ ಈ ಮಾತನ್ನ, ಯಡಿಯೂರಪ್ಪನವ್ರು ಕೊಟ್ಟ ಮಾತು ತಪ್ಪಲ್ಲ ಅಂತ. ನಮ್ಗೆ ಆಶೀರ್ವಾದ ಮಾಡಿ ಕಳಿಸಿದ್ರಲ್ಲ, ಅವರು ಹೇಳಿದ್ದಾರೆ. ಸರ್, ಈಗ ಎಲೆಕ್ಷನ್ ಮುಗೀತು, ಎಲ್ಲ ಆಯಿತು, ಒಂದು ಮಾತನ್ನು ಇಲ್ಲಿವರೆಗೂ ಕೂಡ ತಾವು ಹೇಳಿರಲಿಲ್ಲ. ಏನಂತಾರೆ, ಮೊನ್ನೆ ಪತ್ರಿಕಾಗೋಷ್ಠಿ ಎಲೆಕ್ಷನ್ಗಿಂತ ಮುಂಚೆ ಅಶ್ವತ್ಥನಾರಾಯಣ ಕುಸ್ಕೊಂಡು ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತಮ್ಮನ್ನು ಕಳಿಸಿದ್ದು ಅಷ್ಟು ಜನ ಅಂತ. ಈ ಮಾತಕ್ಕೆ ತಾವು ಬದ್ಧವಾಗಿದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಸುಳ್ಳು ಹೇಳಿ ಜೀವನ ಮಾಡೋನಲ್ಲ. ಯಾವುದೇ ಕಾರಣಕ್ಕೂ ನಾವು ಬೇಸತ್ತು ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 80 ಜನನ ಉಳಿಸ್ಕೊಳ್ಳೋಕ್ಕೆ ಇವ್ರಿಗೆ ಆಗದೇ ಇದ್ದಿದ್ದರಿಂದ ನಾವು ಹೋಗಿದ್ದೇವೆ ಹೊರತು ನಾವು ಯಾರ ಮೇಲೂ ನಾವು ಮಾತಾಡೋದು.
ಅಲ್ಲ ಸರ್, ಈಗ ಪತ್ರಿಕಾಗೋಷ್ಠಿಯಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಹೇಳಿದಾಗ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಕಳಿಸಿದ್ರು ಅಂತ ಹೇಳಿದ್ರು, ತಾವು ಮಾತಾಡಲಿಲ್ಲ ಅಂದ್ರೆ ಅವಾಗ ಆರೋಪ ಮಾಡಿದ್ದು ಸುಳ್ಳು ಅಂತ ಆಗುತ್ತಾ? ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾರು ಯಾರು ಪತ್ರಿಕಾಗೋಷ್ಠಿ ಕರೀತಾರೋ ಅವ್ರ ಹತ್ರನೇ ಅದಕ್ಕೆ ಉತ್ತರ ಕೇಳಬೇಕು. ಎಲ್ಲೋ ಪತ್ರಿಕಾಗೋಷ್ಠಿ ಕರೆದಾಗ ನಾನು ಪಕ್ಕದಲ್ಲಿ ಕೂತಿದ್ದಕ್ಕೆ ನನ್ನನ್ನು ಉತ್ತರ ಕೇಳಿದ್ರೆ ನಾನೇನು ನಾನು ಕೂತಿರ್ತೀನಿ. ಇವಾಗ ನೀವು ಪತ್ರಿಕಾಗೋಷ್ಠಿ ಕರೆದ್ರೆ ನಾನು ಪಕ್ಕದಲ್ಲಿ ಇನ್ನೊಬ್ಬರು, ಇವಾಗ ಇವ್ರಿಗೆ ಏನು ಗೊತ್ತಾಗುತ್ತೆ? ಒಂದು ಹೇಳ್ತೀನಿ, ಅವತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಥವ್ರು ಇಂತಿಂಥವ್ರು ಕಳಿಸ್ತಾರೆ ಅಂತ ಹೇಳಿಲ್ಲ. ನಾನು ಜೊತೆಲ್ಲೇ ಇದ್ದೀನಲ್ಲ, ಜೊತೆಲ್ಲೇ ಇದ್ದೀನಿ ಒಂದು ತಿಳ್ಕೊಳ್ಳಿ, ಜೊತೆಲ್ಲೇ ಇದ್ದೀನಿ, ಕಳಿಸಿದ್ದಾರೆ ಅಂತ ನಾನು ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. 80 ಜನ ಇಟ್ಕೊಂಡು ಇವರು ಆಡಳಿತ ಮಾಡೋಕ್ಕೆ ಬರಲಿಲ್ಲ, ಇಲ್ಲೋದ್ರೆ ಅಲ್ಲೋಗು ಅಂತಾರೆ, ಅಲ್ಲೋದ್ರೆ ಇಲ್ಲೋಗು ಅಂತಾರೆ, ಎಲ್ಲ ಬೇಸತ್ತು 13 ಜನ ನಾವು ಒಟ್ಟಿಗೆ 14 ಜನ ಹೊರಗಡೆ ಬಂದಿದ್ದೀವಿ. ನಿಮ್ಗಳಿಗೆ ಗೊತ್ತಲ್ಲ, ತಿರ್ಗಾ ನನ್ನ ಕೇಳಿದ್ರೆ ನಿಮಗೆ ಎಲ್ಲ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿಲ್ಲದವ್ರು ಯಾವ್ದಾನ ಇದೆಯಾ? ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ, ನಿಮ್ಗಳಿಗೆ ಗೊತ್ತಿದೆ. ಆಶೀರ್ವಾದ ಮಾಡಿ ಕಳಿಸಿದಾರಲ್ಲಪ್ಪ, ನನಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀನು ಪವರ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಕಳಿಸಿದ್ದಾರೆ ನನಗೆ. ಅಲ್ಲ, ಅವತ್ತಿನ ದಿನ ಕಳಿಸ್ತವರು ಆಶೀರ್ವಾದ ಮಾಡಿದ್ದಾರೆ. ಹೆಸರು ಹೇಳ್ಬಿಡ್ಬೋದಲ್ಲ ಸರ್? ಬೇಡ, ಸುಮ್ಮನೆ ಇನ್ನೂ ತುಂಬ ಇದೆಯಲ್ಲ. ಕಳಿಸಿರೋದು ಅದು ಏನು, ನನಗೆ ಹೇಳಿರೋದಂತೂ ಸತ್ಯ. ಏನಂತ ಸರ್? ನಿನ್ಗೆ ಒಳ್ಳೇದಾಗಲಿ, ಯಡಿಯೂರಪ್ಪನವ್ರು ಕೊಟ್ಟ ಮಾತು ಪ್ರಕಾರ ನಡೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.